ನಾವಿಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಮೇ ತಿಂಗಳಲ್ಲಿ 9 ವರ್ಷಗಳು ಪೂರ್ಣಗೊಂಡಿದೆ ಈ 9 ವರ್ಷಗಳಲ್ಲಿ ಕಳೆದ 75 ವರ್ಷಗಳಲ್ಲಿ ಆಗಿರುವಂತ ಒಳ್ಳೆಯ ಕೆಲಸಗಳು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಈ ಕಾರ್ಯಕ್ರಮ 15 ನಿಮಿಷ ತಡವಾಗಿ ಶುರುವಾಯಿತು ಶುರುವಾಗಕ್ಕೆ ಮುಂಚೆ ತಾವು ನರೇಂದ್ರ ಮೋದಿ ಅವರ ಒಂದು ವಿಡಿಯೋವನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಿದ್ರಿ ನರೇಂದ್ರ ಮೋದಿ ಅವರು ಯುಎಸ್ಗೆ ಹೋಗಿದ್ದಾರೆ ಯುಎಸ್ಗೆ ಹೋಗಿ ಬಂದರು ಅಮೆರಿಕಾದಲ್ಲಿ ಅವರಿಗೆ ಒಳ್ಳೆ ಭವ್ಯವಾದ ಸ್ವಾಗತ ಹಿಂದೆ ಯಾವುದೇ ನಮ್ಮ ದೇಶದ ಪ್ರಧಾನಿಗೂ ಸಿಕ್ಕಿಲ್ಲ ಅಂತಹ ಒಳ್ಳೆಯ ಒಂದು ಭವ್ಯ ಸ್ವಾಗತ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿತು ಅವರು ಯುಎಸ್ನ ಒಂದು ಪಾರ್ಲಿಮೆಂಟಲ್ಲಿ ಎರಡನೇ ಬಾರಿ ಮಾತಾಡಿದಂತಹ ಏಕೈಕ ನಮ್ಮ ಭಾರತೀಯ ಪ್ರಧಾನಮಂತ್ರಿ ಅವ್ರು ಮಾತಾಡಿದಾಗ 79 ಬಾರಿ ಜನ ಚಪ್ಪಾಳೆ ಮಾಡ್ತಾರೆ ಚಪ್ಪಾಳೆ ಹೊಡಿತಾರೆ ಇಡೀ ಒಂದು ಅಮೆರಿಕಾದಲ್ಲಿ ಒಂದು ಮಾತು ಇವತ್ತು ನಮ್ಮ ಭಾರತ ದೇಶದ ಒಂದು ಪ್ರಧಾನಮಂತ್ರಿ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿನ ನಮ್ಮ ಭಾರತೀಯರು ಜೊತೆಗೆ ಆ ಯುಎಸ್ ಸಿಟಿಸನ್ಸ್ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಒಂದು ರೆಸ್ಪಾನ್ಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 15-20 ವರ್ಷಗಳಿಂದ ಒಂದು ಬೇಡಿಕೆ ಇತ್ತು ಯುಎಸ್ ಕೌನ್ಸುಲೇಟು ಬ್ಯಾಂಗ್ಳೂರಲ್ಲಿ ಆಗಬೇಕು ಆಗಬೇಕು ಅಂತ ಹೇಳಿ ಹಿಂದಿನ ಸರ್ಕಾರಗಳಲ್ಲಿ ನಾವು ಬಹಳಷ್ಟು ಮನವಿಗಳು ಕೂಡ ನಾವು ಮಾಡಿದ್ವಿ ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಒಂದು ಯಶಸ್ವಿಯಾಗಿದೆ ಮೊನ್ನೆ ಹೋದಂತಹ ನರೇಂದ್ರ ಮೋದಿಯವರಿಗೆ ಏನೊಂದು ವೈಟ್ ಹೌಸಲ್ಲಿ ಒಂದು ಅನೌನ್ಸ್ಮೆಂಟ್ ಆಯಿತು ಕರ್ನಾಟಕದ ಬೆಂಗಳೂರಿನಲ್ಲಿ ಮತ್ತು ಗುಜರಾತಲ್ಲಿ ಎರಡೂ ಕಡೆ ಇವತ್ತು ನಮಗೆ ಅಮೆರಿಕನ್ ಕೌನ್ಸುಲೇಟ್ ಬರ್ತಾ ಇದೆ ಇವತ್ತು ಇಲ್ಲಿ ಒಂದು ಕೌನ್ಸುಲೇಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿನ ಎರಡು ರಾಜ್ಯಗಳಲ್ಲಿ ನಮ್ಮ ಕೌನ್ಸುಲೇಟ್ ಆಗಬೇಕು ಆ ಥರ ಇವತ್ತು ನಮಗೆ ಕೂಡ ಕೌನ್ಸುಲೇಟ್ ಸಿಕ್ಕಿರೋದು ನಮಗೆ ಬಹಳ ಒಂದು ಸಂತೋಷ ಯಾಕೆ ಅಂತ ಹೇಳಿದ್ರೆ ನಮಗೆ ವೀಸಾ ಬೇಕಂದರೆ ಚೆನ್ನೈಗೋ ಇಲ್ಲ ಡೆಲ್ಲಿಗೋ ಮುಂಬೈಗೋ ಹೋಗಬೇಕಿತ್ತು ಯಾಕೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಯು ಎಸ್ಗೆ ಹೋಗೋರು ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಬೆಂಗಳೂರಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇಶದಲ್ಲಿ ಇವತ್ತು ಎಷ್ಟು ಐ ಟಿ ಎಕ್ಸ್ಪೋರ್ಟ್ ಆಗುತ್ತೋ ಅದರಲ್ಲಿ 45% ಅಷ್ಟು ನಮ್ಮ ಬೆಂಗಳೂರು ಮಹಾನಗರದಿಂದಲೇ ಆಗುತ್ತೆ ಇವತ್ತು ತಮಗೆ ಗೊತ್ತಿರೋ ಹಾಗೆ ಇದರ ಜೊತೆಗೆ ಏನಿವತ್ತು ಎಚ್ ಎ ಎಲ್ ಮತ್ತು ಜನರಲ್ ಇಂಜಿನಿಯರಿಂಗ್ ಜಿ ಜೊತೆ ಒಂದು ಒಪ್ಪಂದ ಆಗುತ್ತೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಹೋಗಿ ಎಚ್ ಎ ಎಲ್ ಮುಂದೆ ಇರುವಂತಹ ಅಲ್ಲಿರೋ ಲೇಬರ್ ಯೂನಿಯನ್ ಜೊತೆ ಎಲ್ಲ ಹೋಗಿ ಕೂತ್ಕೊಂಡು ನಿಮ್ಮ ಫ್ಯಾಕ್ಟ್ರಿ ಮುಚ್ಚಿಬಿಡ್ತಾರೆ ಅಂತ ಹೇಳಿದ್ರು ಆದರೆ ನರೇಂದ್ರ ಮೋದಿ ಅವರು ಇವತ್ತು ಜನರಲ್ ಎಲೆಕ್ಟ್ರಿಕಲ್ ಜೊತೆ ಎಚ್ ಎ ಎಲ್ನ ಒಂದು ಒಡಂಬಡಿಕೆ ಆಗಿ ಇವತ್ತು ಅಲ್ಲಿ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗು ಶುರುವಾಗುತ್ತೆ ಇದು ನಮ್ಮ ದೇಶಕ್ಕೆ ಗೌರವ ತರುವಂಥದ್ದು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಸುಮಾರು 4,000 ಇಂಜಿನಿಯರ್ಗಳು ಇವತ್ತು ಇಲ್ಲಿ ಕೆಲಸ ಮಾಡ್ತಾರೆ ಇದು ಬರೀ ಏನೋ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಲೇಬರ್ ಜಾಬ್ ಮಾಡ್ತಾ ಇಲ್ಲ ನಮ್ಮ ಎಚ್ ಎ ಎಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಇವತ್ತು ಮಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದನ್ನು ಕೂಡ ಇವತ್ತು ತಾವು ನೋಡ್ತಿದ್ದೀರಿ ಇದರ ಜೊತೆಗೆ ಕರ್ನಾಟಕಕ್ಕೆ ಬೆಂಗಳೂರಿನ ಹತ್ತಿರಕ್ಕೆ ಇನ್ನೊಂದು ಸುಗಿ ಸುದ್ದಿ ಅಂತ ಹೇಳಿದ್ರೆ ಏನು ಇವತ್ತೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಸ್ದು ಒಂದು ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ ಇವತ್ತು ಬ್ಯಾಟ್ರಿ ಮ್ಯಾನ್ ಇಂಟರ್ನ್ಯಾಷನಲ್ ಬ್ಯಾಟ್ರಿ ಕಂಪನಿ ಒಂದು 8,000 ಕೋಟಿಯ ಒಂದು ಫ್ಯಾಕ್ಟ್ರಿ ಇವತ್ತು ದೇವನಹಳ್ಳಿ ಹತ್ರ 100 ಎಕರೆ ಜಮೀನು ಕೇಳಿದ್ದಾರೆ ಕೇಳಿದ್ರೆ ಅದು ಕೂಡ ಇವತ್ತು ಅಲ್ಲಿ ಕೂಡ ಆಗುವಂಥ ಕೆಲಸ ಆಗುತ್ತೆ ನಮಗೆ ಇದರ ಜೊತೆಗೆ ಮೈಕ್ರಾನ್ 22,000 ಕೋಟಿ ಬಂಡವಾಳ ಈ ಥರ ಅನೇಕ ಕೆಲಸಗಳು ಇವತ್ತು ನರೇಂದ್ರ ಮೋದಿ ಅವರ ಒಂದು ಯು ಎಸ್ ವಿಸಿಟಲ್ಲಿ ಆಗಿರೋದು ನಮ್ಮ ದೇಶಕ್ಕೆ ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆ ಬಂದಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ತಾವೆಲ್ಲರೂ ಕೂಡ ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳಿದ್ದೀರಿ ಎಲ್ಲರೂ ಕೂಡ ಒಂದು ಕಾಲದಲ್ಲಿ ಜಿ ಎಸ್ ಟಿ ಬೇಕು ಅಂತ ಗಲಾಟೆ ಮಾಡಿದ್ರೆ ಜಿ ಎಸ್ ಟಿ ಆಮೇಲೆ ಸರೋಗಿಲ್ಲ ಅಂತ ಕೂಡ ಅಲ್ಲಿ ಮುಂದೆ ಕೂತಿರೋಂಥ ಪಾರ್ಟ್ಸಿಂಗು ಎಲ್ಲ ಗಲಾಟೆ ಕೂಡ ಮಾಡಿದ್ರು ಹಾಂ ಎಲ್ಲವೂ ಕೂಡ ಸರೋಗಿ ಇವತ್ತು ಜಿ ಎಸ್ ಟಿ ಸಕ್ಸಸ್ಫುಲ್ ಆಗಿದೆ ನಮಗೆ ಗೊತ್ತಿರೋ ಹಾಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆಗುವವರೆಗೂ ಕೂಡ ಕೇವಲ 3 ಕೋಟಿ ಜನ ಈ ದೇಶದಲ್ಲಿ ಬ್ಯಾಂಕ್ ಅಕೌಂಟನ್ನು ಹೊಂದಿದ್ರು ನರೇಂದ್ರ ಮೋದಿಯವರು ಬಂದು ಜನ್ಧನ್ ಅಕೌಂಟನ್ನು ಏನು 0 ಬ್ಯಾಲೆನ್ಸ್ ಅಕೌಂಟನ್ನು ಘೋಷಣೆ ಮಾಡಿದ್ಮೇಲೆ ಈ ದೇಶದಲ್ಲಿ 42,000 42 ಕೋಟಿ ಜನ ಇವತ್ತು ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದಾರೆ ಇವತ್ತು ಯಾರು ಹೇಳಿದ್ರೆ ಬಡವರು ಯಾರು ಈ ಬ್ಯಾಂಕ್ ಈ ಒಂದು ಜನ ಯಾರು ಬ್ಯಾಂಕೇ ನೋಡಿಲ್ವೋ ಅಂಥವ್ರು ಇವತ್ತು ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದಾರೆ ಅವ್ರಿಗೆ ಯಾವುದೇ ಒಂದು ಸರ್ಕಾರದಿಂದ ಸವಲತ್ತುಗಳು ಬರೋದಿದೆಯೋ ಅವೆಲ್ಲವೂ ಕೂಡ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಮುಖಾಂತರ ಇವತ್ತು ಹೋಗ್ತಾ ಇದೆ ಇವತ್ತು ತಮಗೆ ಗೊತ್ತಿರೋ ಹಾಗೆ ಆಯುಷ್ಮಾನ್ ಭಾರತ್ ಇವತ್ತು ಯಾರು ಬಿ ಪಿ ಎಲ್ ಕಾರ್ಡ್ ಜನ ಇವತ್ತಿದ್ದಾರೋ ಅಂಥವ್ರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ
ಇವತ್ತು ಯಾರು ಬೆಂಚ್ ಕಾರಲ್ಲಿ ಹೋಗಿ ಫೋರ್ಟಿಸ್ ಹಾಸ್ಪಿಟ್ಲೋ ಅಪೋಲೋ ಹಾಸ್ಪಿಟ್ಲಿಗೆ ಏನು ಟ್ರೀಟ್ಮೆಂಟ್ ತಗೋತಾರೋ ಅದೇ ಬಿ ಪಿ ಎಲ್ ಕುಟುಂಬದಾರ ಬಿ ಟಿ ಎಸ್ ಬಸ್ಸಲ್ಲಿ ಹೋಗಿಳಿದ್ರು ಕೂಡ ನರೇಂದ್ರ ಮೋದಿಯವರ ಸರ್ಕಾರ 5 ಲಕ್ಷದವರೆಗೂ ಅವ್ರ ಕುಟುಂಬಕ್ಕೆ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಕೊಡುತ್ತೆ. ಇದು ನರೇಂದ್ರ ಮೋದಿ ಅವರು ತಂದಿರುವಂತಹ ಒಳ್ಳೆಯ ಒಂದು ಸ್ಕೀಮು. ನರೇಂದ್ರ ಮೋದಿಯವರು ಏನು 2014 ಪ್ರಧಾನಮಂತ್ರಿಗಳಾದರು, ಅದುವರೆಗೂ ಕೂಡ ನಮ್ಮ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಅನ್ನೋದು ಇರಲಿಲ್ಲ. ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾದ ಕೇವಲ 5 ವರ್ಷಗಳಲ್ಲಿ ಇವತ್ತು ದೇಶದಲ್ಲಿ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಎಲ್ಲ ಹಳ್ಳಿಗಳಲ್ಲೂ ಕೂಡ ಕರೆಂಟ್ ಇರುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. 75 ವರ್ಷಗಳು ನರೇಂದ್ರ ಮೋದಿ ಬರಬೇಕಾಗಿತ್ತು, ಈ ಒಂದು 18,000 ಹಳ್ಳಿಗಳಿಗೆ ಕರೆಂಟ್ ಕೊಡಲಿಕ್ಕೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ದೇಶದಲ್ಲಿ ಬಿ ಪಿ ಎಲ್ ಕುಟುಂಬದಾರರು ಯಾರಿದ್ದಾರೋ ಅವರಿಗೆ 9,500 ಮಹಿಳೆಯರಿಗೆ ಫ್ರೀ ಗ್ಯಾಸನ್ನು ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ. ಇವತ್ತು ಅವರಿಗೆ ಯಾವುದೇ ಒಂದು ಹಣ ಇಲ್ದಿರ ಫ್ರೀ ಗ್ಯಾಸನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ 9,500,000 ಜನಕ್ಕೆ ಇವತ್ತು, ಇದರ ಜೊತೆಗೆ ಏನಿವತ್ತು ಕೋವಿಡ್ ವ್ಯಾಕ್ಸಿನೇಷನ್ಗಳನ್ನು ನಾವು ನೋಡಿದ್ದೀವಿ. 220 ಒಂದು ಡೋಸೇಜನ್ನು ನಾವು ಇಂಡಿಯಾದಲ್ಲಿ ನಾವು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ನಮಗೆ ಇಂಡಿಯಾ ಅಂತ ಹೇಳಿದ್ರೆ ಏನೋ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಯಾವುದೋ ಬೇರೆ ದೇಶದ ಮೇಲೆ ಅವಲಂಬಿತರಾಗಬೇಕು ಅಂತಿದ್ರು. ಆದರೆ ನರೇಂದ್ರ ಮೋದಿಯವರು ಇವತ್ತು ಮೇಕ್ ಇನ್ ಇಂಡಿಯಾ, ನಮ್ಮ ದೇಶದ ಒಂದು ವ್ಯಾಕ್ಸಿನೇಷನ್ನು 100 ದೇಶಕ್ಕೆ ರಫ್ತಾಗುತ್ತೆ, ಇದು ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಕೊಟ್ಟಂತಹ ಒಂದು ಕೊಡುಗೆಯನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಏನಿವತ್ತು ತಮಗೆ ಗೊತ್ತಿರೋ ಹಾಗೆ ಕೋವಿಡ್ ಅಂತಹ ಸಂದರ್ಭದಲ್ಲಿ 80 ಕೋಟಿ ಜನಕ್ಕೆ ಈ ದೇಶದಲ್ಲಿ ಕಳೆದ 3 ತಿಂಗಳವರೆಗೂ ಕೂಡ ಏನು ಎಲ್ಲರಿಗೂ ಕೂಡ 10 ಕೆಜಿ ರೇಷನ್ ಅನ್ನು ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಯವರ ಸರ್ಕಾರ ಅಂತ ಹೇಳ್ತೀನಿ. ಬಂಧುಗಳೇ, ನಮಗೆ ನಾನು ಈ ತಮ್ಮೆಲ್ಲರ ಆಶೀರ್ವಾದದಿಂದ 2 ಬಾರಿ MLA 3 ಬಾರಿ MP ಆಗಿದ್ದೀನಿ, 23 ಬಜೆಟ್ಗಳನ್ನು ನೋಡಿದ್ದೀನಿ. ಆದರೆ ಕಳೆದ ಬಜೆಟ್ಟು ಏನು ನರೇಂದ್ರ ಮೋದಿಯವರ ಒಂದು ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟನ್ನು ಪ್ರೆಸೆಂಟ್ ಮಾಡಿದ್ರು ಅದು ಮುಂದಿನ 25 ವರ್ಷಗಳನ್ನು ಗಮನದಲ್ಲಿಟ್ಟುಕೊಂಡು ಕೊಟ್ಟಿರುವಂಥ ಬಜೆಟ್ ಯಾವುದೇ ಸರ್ಕಾರ ಕೊಟ್ಟರು 1 ವರ್ಷಕ್ಕೆ ಕೊಡುತ್ತೆ. ಆದರೆ ನರೇಂದ್ರ ಮೋದಿಯವರ ಸರ್ಕಾರ ಮುಂದಿನ 25 ವರ್ಷಗಳನ್ನು ಗಮನದಲ್ಲಿಟ್ಟುಕೊಂಡು ಕೊಡ್ತಾರೆ. ಇವತ್ತು ತಮಗೆ ಗೊತ್ತಿರೋ ಹಾಗೆ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾರೆ ಇವತ್ತು ಗ್ಯಾಸ್ ಬೆಲೆ 2,800 ರೂಪಾಯಿ ಆಗಿದೆ, ಪೆಟ್ರೋಲ್ ಬೆಲೆ 100 ರೂಪಾಯಿ ಆಗಿದೆ ಅಂತ. ಮೊದಲನೇದಾಗಿ ಅವ್ರು ತಿಳ್ಕೊಳ್ಬೇಕು, ನಮಗೂ ಮತ್ತು ಪಾಕಿಸ್ತಾನಕ್ಕೂ ಒಂದೇ ದಿವಸ 1947 ಇಂಡಿಪೆಂಡೆನ್ಸ್ ಸಿಕ್ತು. ಆಫ್ಟರ್ ಕೋವಿಡ್, ಏನು ಕೋವಿಡ್ ಆದಮೇಲೆ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರ ಒಂದು ಆಡಳಿತದಲ್ಲಿ ಇವತ್ತು ನಾವು 5th largest ಎಕಾನಮಿ ಇನ್ ದ ವರ್ಲ್ಡ್ ಆಗಿದ್ದೀವಿ. ಆದರೆ ಪಾಕಿಸ್ತಾನದಲ್ಲಿ ಇವತ್ತು ಹೋದರೆ ದುಡ್ಡು ಕೊಟ್ಟರು ಕೂಡ ಗೋಧಿ ಇಲ್ಲ, ತಿನ್ನಕ್ಕೆ ಜನಕ್ಕೆ ಅಲ್ಲಿ ಅಕ್ಕಿ ಇಲ್ಲ, ಇವತ್ತು ಊಟ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಯಾವುದೂ ಆ ಥರದ ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಪರಿಸ್ಥಿತಿ ಕೂಡ 100 ರೂಪಾಯಿ ಪೆಟ್ರೋಲ್ ಬೆಲೆ, ಆದರೆ ಪಾಕಿಸ್ತಾನದಲ್ಲಿ 280 ರೂಪಾಯಿ, ಶ್ರೀಲಂಕಾ ಅಲ್ಲಿ 380 ರೂಪಾಯಿ ಇದೆ. ಗೋಧಿ ಬೆಲೆ ನಮ್ಮಲ್ಲಿ 38 ರೂಪಾಯಿ ಇದ್ರೆ ಅಲ್ಲಿ 150 ರೂಪಾಯಿ ಗೋಧಿ ಬೆಲೆ ಇದೆ. ಇದು ನರೇಂದ್ರ ಮೋದಿಯವರು ಕೊಟ್ಟಿರುವಂತಹ ಒಳ್ಳೆ ಆಡಳಿತದಿಂದ ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಇನ್ ಅವರ್ ಕಂಟ್ರಿ ಆಲ್ಸೋ ಈಸ್ ಲೆಸ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಇವತ್ತು ಕಾಂಗ್ರೆಸ್ನವರು ಇವತ್ತು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಭಾರತ್ ಜೋಡೋ ಯಾತ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಪಾದಯಾತ್ರೆ ಮಾಡಿಬಿಟ್ಟು ನನಗೆ ಇಲ್ಲಿ ಮಾತಾಡೋಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇಂಗ್ಲೆಂಡಲ್ಲಿ ನಾನು ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ನಮ್ಮ ದೇಶದ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾರೆ. ಅವರು ನಮ್ಮ ದೇಶದ ವಿರೋಧಿಗಳಾಗಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಆದರೆ ನರೇಂದ್ರ ಮೋದಿಯವರು US ಹೋಗಿ ನಮ್ಮ ಭಾರತದ ಕೀರ್ತಿಯನ್ನು ಪಟಾಕಿಯನ್ನು ಪ್ರಪಂಚದಲ್ಲಿ ಅತಿ ಎತ್ತರಕ್ಕೆ ತಗೊಂಡೋಗಿ ನಮ್ಮ ಭಾರತಕ್ಕೆ ಏನು ಬೇಕು ಕೊಡುಗೆಗಳನ್ನು ಕೊಡ್ತಾರೆ. ಇದು ನರೇಂದ್ರ ಮೋದಿಯವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು. ಏನಿವತ್ತು ನ್ಯಾಷನಲ್ ಹೈವೇ, ಏನೊಂದು UPA ಕಾಲದಲ್ಲಿ ದಿನಕ್ಕೆ 12 ಕಿಲೋಮೀಟ್ರ್ ಮಾತ್ರ ನ್ಯಾಷನಲ್ ಹೈವೇಯನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ರು, ಇವತ್ತು 36 ಕಿಲೋಮೀಟ್ರಷ್ಟು ಏನೊಂದು ನ್ಯಾಷನಲ್ ಹೈವೇಯನ್ನು ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಏನೊಂದು 387 ವೈದ್ಯಕೀಯ ಕಾಲೇಜುಗಳಿತ್ತು. ಏನೊಂದು ಯಾಕೆಂದರೆ ನಮ್ಮ ಜನಸಂಖ್ಯೆ ದೇಶದಲ್ಲಿ 140 ಕೋಟಿ ಇದೆ, ಇದ್ದಿದ್ದು 387 ಮೆಡಿಕಲ್ ಕಾಲೇಜ್ ಮಾತ್ರ. ಆದರೆ ನರೇಂದ್ರ ಮೋದಿಯವರು ಅದನ್ನು 693ಕ್ಕೆ ಹೆಚ್ಚಿರುವಂಥದ್ದು ಕೂಡ ಇವತ್ತು ಹೆಚ್ಚಿನ ಒಂದು ಡಾಕ್ಟರ್ಗಳಾಗುವಂತಹ ಕೂಡ ನಮ್ಮ ದೇಶದಲ್ಲಿದೆ. ಇವತ್ತು ಫಾರಿನ್ ಪಾಲಿಸಿ ಬಗ್ಗೆ, ನಮ್ಮ ಫಾರಿನ್ ಪಾಲಿಸಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಮ್ಮ ದೇಶ ಅಲ್ಲ, ನಮ್ಮ ಪಕ್ಷದ ರಾಷ್ಟ್ರದ ಹಿಂದಿನ ಅಧ್ಯಕ್ಷ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಇಮ್ರಾನ್ ಖಾನ್ ಹೇಳ್ತಾರೆ ಇವತ್ತು ಫಾರಿನ್ ಪಾಲಿಸಿ ನಮ್ಮ ಇಂಡಿಯಾ ಅವ್ರದ್ದು ಬಹಳ ಚೆನ್ನಾಗಿದೆ.
ಇವತ್ತು ನೋಡಿ ಯುಕ್ರೇನ್ ಅಲ್ಲಿ ವಾರ್ ಆಗ್ತಾ ಇದೆ. ನಮ್ಮ 21,500 ಮಕ್ಕಳು MBBS ಓದಲಿಕ್ಕೆ ಅಲ್ಲಿ ಹೋಗಿದ್ರು ಯುಕ್ರೇನ್ ಅಲ್ಲಿ. ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಬಹಳ ತೊಂದರೆ ಇತ್ತು. ಇಲ್ಲಿದ್ದಂಥ ಅವ್ರ ಪೇರೆಂಟ್ಸ್ ಎಲ್ಲರೂ ಕೂಡ ಬಹಳ ಆತಂಕದಲ್ಲಿದ್ದರು. ಆಗ ನರೇಂದ್ರ ಮೋದಿಯವರು ರಷ್ಯಾದ ಪ್ರೆಸಿಡೆಂಟ್ಗೆ, ಯುಕ್ರೇನ್ ಪ್ರೆಸಿಡೆಂಟ್ಗೆ ಫೋನ್ ಮಾಡಿ ಕೇಳ್ಕೊಳ್ತಾರೆ, 3 ಗಂಟೆಗಳ ಕಾಲ 3 ದಿವಸ ನಿಮ್ಮ ಯುದ್ಧವನ್ನು ನಿಲ್ಲಿಸಿ ನಮ್ಮ 21,500 ಮಕ್ಕಳನ್ನ ನಾವು ಕರ್ಕೊಂಡು ಬರ್ತೀವಿ ಅಂತಾರೆ. ನರೇಂದ್ರ ಮೋದಿಯವರ ಮಾತನ್ನು ಕೇಳಿ ಎರಡೂ ದೇಶಗಳು ಯುದ್ಧ 3 ಗಂಟೆ ಕಾಲ 3 ದಿವಸ ನಿಲ್ಲಿಸುತ್ತೆ. ಇದು ನಮ್ಮ ದೇಶದ ಪವರ್ ಅಂತ ನಾನು ಹೇಳಿಕೊಳ್ಳುತ್ತೇನೆ. ಇವತ್ತು ಪಾಕಿಸ್ತಾನದಲ್ಲಿ ಜನ ಹೇಳ್ತಾರೆ, ನಾವೆಲ್ಲ ಹೇಳ್ತಾ ಇರೋದು ಪಾಕಿಸ್ತಾನದಲ್ಲಿ ಹೇಳ್ತಾ ಇದ್ದಾರೆ ಜನ. ಇವತ್ತು ನಮ್ಮ ದೇಶಕ್ಕೂ ಕೂಡ ನರೇಂದ್ರ ಮೋದಿ ಅಂತಹ ಒಂದು ಪ್ರಧಾನಮಂತ್ರಿ ಬೇಕು ಅಂತೇಳಿ ಪಾಕಿಸ್ತಾನದಲ್ಲಿ ಕೂಡ ಇವತ್ತು ಹೇಳ್ತಾ ಇದ್ದಾರೆ. ನಮ್ಮ ದೇಶದ ಕೀರ್ತಿ ಇವತ್ತು ಒಬ್ಬ ನಮ್ಮ ದೇಶ ಅಂತ ಹೇಳಿದ್ರೆ, ಇವತ್ತು ಇಂಡಿಯಾ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಕೆಲವು ವರ್ಷಗಳ ಹಿಂದೆ. ಆದರೆ ಇವತ್ತು ಇಂಡಿಯಾ ಅನ್ನೋದೆಲ್ಲ ಸೂಪರ್ ಪವರ್ ಆಗ್ಲಿಕ್ಕಿದೆ, 5th largest ಎಕಾನಮಿ ಇದೆ. ಇವತ್ತು ಇಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಕೋವಿಡ್ ಆದ ನಂತರ ಕೂಡ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಯಾವ್ದಾರ ದೇಶಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದು ಇಂಡಿಯಾಗೆ, ಅದರಲ್ಲೂ ಅದರಲ್ಲಿ ಹೆಚ್ಚಿಗೆ ಯಾವ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕರ್ನಾಟಕ ಇದ್ದಿದ್ದು ಡಬಲ್ ಇಂಜಿನ್ ಸರ್ಕಾರದ ಒಂದು ಪ್ರತಿಫಲ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ತಾವೆಲ್ಲರೂ ಕೂಡ ಬಹಳ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಮುಂಬರುವ ದಿನಗಳಲ್ಲೂ ಕೂಡ ನಾವು ತಮ್ಮ ಒಂದು ಆಶೀರ್ವಾದ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೇಕಿದೆ. ಕಳೆದ ಇನ್ನೂ ಬಹಳಷ್ಟು 9 ವರ್ಷಗಳ ಸಾಧನೆಗಳನ್ನು ಇನ್ನೂ ಕೂಡ ನಮ್ಮ ವಿಶ್ವನಾಥ್ ಭಟ್ ಹೇಳೋರು ಇದ್ದಾರೆ, ನಮ್ಮ ಕೇಂದ್ರ ಮಂತ್ರಿಗಳು ಕೂಡ ಹೇಳೋರು ಇದ್ದಾರೆ ಅಂತೇಳಿ, ತಾವೆಲ್ಲರೂ ಕೂಡ ಬಹಳ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲೆ ಒಂದು ಅಭಿಮಾನ ಒಂದು ಇಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದೆ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಜೈ.